ಹೀರೋಯಿನ್ ಯಾರು ಮನು ಅಂತ ಕೇಳ್ತಾ ಇದ್ದಾರೆ ಸಂಗೀತಾ ಶೃಂಗೇರಿ ಅಂತ ಅವರದ್ದು ಇದು ಎರಡನೇ ಸಿನಿಮಾ ಆಕ್ಚುಲಿ ನೆಕ್ಸ್ಟ್ ದಿಗಂತ್ ಜೊತೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅಂಡ್ ನಿಮ್ಮ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಎಲ್ಲರದ್ದು ಟ್ಯಾಲೆಂಟ್ ಗೊತ್ತಾಗುತ್ತೆ ನಿಮಗೆ ವೆರಿ ಟ್ಯಾಲೆಂಟೆಡ್ ಗರ್ಲ್ ಮ್ಯೂಸಿಕ್ ನಿನ್ನೆ ನೀವು ಟೀಸರ್ ನೋಡಿದ್ದೀರಾ ನೋಬಿನ್ ಪೌಲ್ ಅಂತ ಈಸ್ ಎನ್ ಅಮೇಝಿಂಗ್ ಟ್ಯಾಲೆಂಟ್ ಈ ಸಿನಿಮಾದಲ್ಲಿ ಆಲ್ಮೋಸ್ಟ್ 9-10 ಹಾಡಿದೆ ಸೊ ಎಲ್ಲ ಹಾಡುಗಳನ್ನು ಅದ್ಭುತವಾಗಿ ಮಾಡಿದೆ ಎಡಿಟರ್ ಪ್ರತೀಕ್ ಅ ವೆರಿ ಯಂಗ್ ಆ್ಯಂಡ್ ಟ್ಯಾಲೆಂಟೆಡ್ ಫೆಲೋ ನೋ ಐ ಥಿಂಕ್ ಯುನೋ ದ ವೇ ಹಿ ಎಡಿಟ್ಸ್ ಇಸ್ ಯುನೋ ರೆಫರೆನ್ಸ್ ಮ್ಯೂಸಿಕ್ ಎಲ್ಲ ಹಾಕೊಂಡು ಅವರು ಎಡಿಟ್ ಮಾಡ್ತಾರೆ ಸೊ ಐ ರಿಯಲಿ ಎಂಜಾಯ್ ದ ವೇ ಹಿ ಎಡಿಟ್ಸ್ ದ ಫಿಲ್ಮ್ ಆ್ಯಂಡ್ ಇನ್ಫ್ಯಾಕ್ಟ್ ವೆನ್ ಐ ವಾಚ್ ನಾವೆಲ್ಲರೂ ಆ್ಯಕ್ಚುಲಿ ನಾನು ಸಿನಿಮಾ ನೋಡಿದೆ ಪೂರ್ತಿ ಫಸ್ಟಿಂದ ಲಾಸ್ಟ್ವರೆಗೂ ಆ್ಯಂಡ್ ದ ವೇ ಹಿ ಎಸ್ ಎಡಿಟೆಡ್ ಈಸ್ ನೀವು ಸಿನಿಮಾ ನೋಡಬೇಕಾದ್ರೆ ನಿಮಗೆ ಗೊತ್ತೇ ಆಗಲ್ಲ ಅಂದರೆ ಗಮನ ಹೋಗಲ್ಲ ಎಡಿಟಿಂಗ್ ಬಗ್ಗೆ ನೀವು ಹಿ ಗ್ರ್ಯಾಬ್ಸ್ ಯು ಇನ್ಸೈಡ್ ದ ಫಿಲ್ಮ್ ಬ್ಯೂಟಿಫುಲಿ ಸೊ ಅವರು ಆಮೇಲೆ ಪ್ರಮೋದಿಂದ ಪ್ರಮೋದ್ ಅಂತ ಮೈಸೂರಿಂದ ಈಸ್ ಆರ್ ಚಾರ್ಲಿ ಟ್ರೈನ್ ನೀವು ನಿನ್ನೆ ನೋಡಿದ್ದು ಚಾರ್ಲಿ ಪಪ್ಪಿ ಚಾರ್ಲಿ ಏನಿದೆ ಅದು ಆಮೇಲೆ ಇನ್ನೊಂದು ದೊಡ್ಡ ಚಾರ್ಲಿ ಇದೆ ವಿಚ್ ಈಸ್ ಆ್ಯಕ್ಚುಲಿ ಮೇನ್ ಲೀಡ್ ಇದೆರಡೂ ಚಾರ್ಲಿನೂ ಪ್ರಮೋದ್ ಅವರು ಕಳೆದ 4 ವರ್ಷದಿಂದ ಟ್ರೈನ್ ಮಾಡ್ತಾ ಇದ್ದಾರೆ ಆ್ಯಂಡ್ ಆಬ್ವಿಯಸ್ಲಿ ಆರ್ ಕಿರಣ್ ರಾಜ್ ಹೀ ಈಸ್ ದ ಆ್ಯಕ್ಚುಲ್ ಹೀರೋ ಆಫ್ ದ ಫಿಲ್ಮ್ ಬಿಕಾಸ್ ಇಟ್ಸ್ ಹಿಸ್ ಡೆಡಿಕೇಶನ್ ಕನ್ವಿಕ್ಷನ್ ಹಾರ್ಡ್ ವರ್ಕ್ ದಟ್ ಈಸ್ ವಾಟ್ ಹ್ಯಾಸ್ ಮೇಡ್ ದ ಫಿಲ್ಮ್ ವಾಟ್ ಇಟ್ ಇಸ್ ಟುಡೇ ಸೊ ಅವರು ಪ್ರಮೋದ್ ಜೊತೆ ತುಂಬ ಹತ್ತಿರದಲ್ಲಿ ಫಾಲೋಅಪ್ ಮಾಡ್ತಾನೆ ಇದ್ರು ಆ್ಯಂಡ್ ಏನೇನು ಟಾಸ್ಕ್ ಮೇಲೆ ಚಾರ್ಲಿನ ಟ್ರೈನ್ ಮಾಡಬೇಕು ಇದು ಅದನ್ನು ಲಿಸ್ಟ್ ಮಾಡಿ ಪ್ರತಿ ಶೆಡ್ಯೂಲ್ಗೆ ಲಿಸ್ಟ್ ಮಾಡಿ ಕಳಿಸ್ತಾ ಇದ್ರು ಆ್ಯಂಡ್ ಪ್ರಮೋದ್ ಅವರು ಟ್ರೈನ್ ಮಾಡಿ ಚಾರ್ಲಿನ ವಿಡಿಯೋ ಮಾಡಿ ಕಳಿಸ್ತಾ ಇದ್ರು ಸೊ ಇಫ್ ವೆನ್ ಎವರ್ ಕಿರಣ್ ರಾಜ್ ವಾಸ್ ನಾಟ್ ಹ್ಯಾಪಿ ಇಷ್ ಟು ಗೋ ದೇರ್ ಇಷ್ ಟು ಸಿಟ್ ದೇರ್ ಆ್ಯಂಡ್ ದೆನ್ ಯು ನೋ ಎಕ್ಸ್ಪ್ಲೈನ್ ಇಟ್ ಈವನ್ ಬೆಟರ್ ಸೊ ಬೋತ್ ಆಫ್ ದೆಮ್ ಹ್ಯಾವ್ ಡನ್ ಆ್ಯನ್ ಅಮೇಝಿಂಗ್ ಜಾಬ್ ಅಂದರೆ ಇಟ್ಸ್ ನಾಟ್ ದ್ಯಾಟ್ ಈಸಿ ಯು ನೋ ಟು ಮೇಕ್ ಆ್ಯನ್ ಅನಿಮಲ್ ಆ್ಯಕ್ಟ್ ಆನ್ ಸ್ಕ್ರೀನ್